ಮುದ್ದೇಬಿಹಾಳ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಭ್ರಷ್ಟಾಚಾರ ಆರೋಪ. ತನಿಖೆಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಆರಂಭಿಸಿದ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಮತ್ತು ಸದಸ್ಯರು. ಗಂಡನ ಹೆಸರಿನಲ್ಲಿ ಹಣ ಗುಳುಂ ಮಾಡಿದ ಮುಖ್ಯಾಧಿಕಾರಿ ಸುರೇಖಾ ಬಾಗಲಕೋಟೆ. ಮುದ್ದೇಬಿಹಾಳ ಪುರಸಭೆಯ ಮುಖ್ಯಾಧಿಕಾರಿ ಸುರೇಖಾ ಬಾಗಲಕೋಟೆ ಅವರ ಮೇಲೆ ಅನೇಕ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಮುಖ್ಯಾಧಿಕಾರಿ ಮಾಡಿದ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಕುರಿತು ತನಿಖೆಗೆ ಆಗ್ರಹಿಸಿ ಮುದ್ದೇಬಿಹಾಳ ಪುರಸಭೆಯ ಸದಸ್ಯ ಮಹಿಬೂಬಾ ಗೋಳಸಂಗಿ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶಿವು ಶಿವಪುರ ಮಂಗಳವಾರ ಪುರಸಭೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಆಡಳಿತ ಮಂಡಳಿ ಇದ್ದರೂ ಮುಖ್ಯಾಧಿಕಾರಿ ಪಾಲಿಗೆ ಕಾಲು ಕಸವಿದ್ದಂತೆ. ಹಿಟ್ಲರ್ ಆಡಳಿತ ಮಾಡುತ್ತಿದ್ದಾರೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸಹಿಯನ್ನ ಪಡೆಯದೆ ಮಳಿಗೆಗಳ ಟೆಂಡರ್ ಕರೆದಿದ್ದಾರೆ ಮತ್ತು ಆನೆಕಲ್ ಬಿಲ್ಗಳನ್ನು ಸಹ ಇದೇ ಕ್ರಮದಲ್ಲಿ ಮಾಡಿಕೊಂಡಿದ್ದಾರೆ ಎಂದು ಮಹಿಬೂಬಾ ಗೋಳಸಂಗಿ ಮತ್ತು ಶಿವ ಶಿವಪುರ ಮುಖ್ಯಾಧಿಕಾರಿ ವಿರುದ್ಧ ಗಂಭೀರವಾದ ಆರೋಪ ಮಾಡಿದರು. ಮುಖ್ಯಾಧಿಕಾರಿ ವಿರುದ್ಧ ಆರೋಪಗಳು ಮತ್ತು ಬೇಡಿಕೆಗಳು. 2018ರಲ್ಲಿ ಮುಖ್ಯಾಧಿಕಾರಿಯ ಪತಿ ಸುರೇಶ್ ಶೆಟ್ಟಿಯ ಹೆಸರಿನಲ್ಲಿ 2,75,000 ಹಣವನ್ನು ತೆಗೆದಿದ್ದಾರೆ. ಆಲಮಟ್ಟಿ ರಸ್ತೆಗೆ ಹೊಂದಿರುವ ಮಳಿಗೆ ಮಾಲೀಕ ಅಪ್ಪು ರಾವಜಪ್ಪ ಮದರಿ ಹೆಸರಿನಲ್ಲಿ ಕಾನೂನುಬಾಹಿರ ಉತ್ತಾರೆ ನೀಡಿದ್ದಾರೆ. ಸರ್ವೆ ನಂಬರ್ 65 ಫ್ಲಾಟ್ ನಂಬರ್ 5 ಗುಂಟೆ ಜಾಗವನ್ನು ದಾಖಲಿಸಿದ್ದಾರೆ. ಪಟ್ಟಣದಲ್ಲಿ ನಡೆದ ಕಾಮಗಾರಿಗಳು ಕಳಪೆಯಾಗಿದ್ದು ಅಂದಾಜು ಪತ್ರಿಕೆ ಮತ್ತು ಕಾಮಗಾರಿಗಳಿಗೂ ಬಹಳ ವ್ಯತ್ಯಾಸ ಕಂಡುಬರುತ್ತಿದೆ. ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪುರಸಭೆ ಮಳಿಗೆಗಳ ಹರಾಜಿನಲ್ಲಿ ಅನೇಕ ಲೋಪದೋಷಗಳಿದ್ದು ಟೆಂಡರ್ ಸಡಲೀಕರಣ ಮಾಡಬೇಕು. ಸದ್ಯ ಲೀಲಾವು ರದ್ದುಗೊಳಿಸಿ 23/6/2022 ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದಂತೆ ಹರಾಜು ಈ ಆಕ್ಷನ್ ಮೂಲಕ ಆಗಬೇಕು. 2018ರಲ್ಲಿ ಕಾನೂನುಬಾಹಿರ ಸಾರ್ವಜನಿಕ ಮೀಸಲಿಟ್ಟ ಜಾಗವನ್ನು ಪಟ್ಟಣದ ಎರಡು ಸಂಸ್ಥೆಗಳಿಗೆ ನೋಂದಣಿ ಮಾಡಿದ ಮುಖ್ಯಾಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥ ಅಧಿಕಾರಿಯನ್ನ ವಜಾಗೊಳಿಸಿ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದು ವಿವಿಧ ಹಂತಗಳಲ್ಲಿ ಹೋರಾಟದ ಸ್ವರೂಪ ಬದಲಾಗಲಿದೆ ಎಂದು ಹೋರಾಟಗಾರರು ಹೇಳಿದರು. ಮುಖ್ಯಾಧಿಕಾರಿಯ ದುರಾಡಳಿತ ವಿರುದ್ಧ ನಡೆದಿರುವ ಹೋರಾಟಕ್ಕೆ ಪುರಸಭೆ ಉಪಾಧ್ಯಕ್ಷ ಶಹಜಾದಬಿ ಹುಣಚಗಿ, ಸದಸ್ಯರಾದ ರಫೀಕ್ ದ್ರಾಕ್ಷಿ, ಹಣಮಂತ ಬೋವಿ, ಅಲ್ಲಾ ಬಕ್ಷ ಡವಳಗಿ ಮತ್ತು ಮಂಜುನಾಥ ಸ್ವಾಮಿ ಕುಂದರಿಗಿ, ಸಂತೋಷ್ ನಾಯ್ಕೋಡಿ, ಭಗವಂತ ಕಬಾಡೆ, ಸಿಜಿ ವಿಜಯಕರ, ರುದ್ರಗೌಡ ಅಂಗಡಗೇರಿ, ಸಂಗನಗೌಡ ಬಿರಾದಾರ, ಸುರೇಶ್ ಪಾಟೀಲ್, ಸಂಗನಗೌಡ ಪಾಟೀಲ್ ಸೇರಿದಂತೆ ಪಟ್ಟಣದ ವಿವಿಧ ದಲಿತ ಪರ ಹೋರಾಟಗಾರರು ಗಣ್ಯರು ಬೆಂಬಲಿಸಿದರು. ಪಿಎಸ್ಐ ರೇಣುಕಾ ಜಕನೂರ ಆಗಮಿಸಿ ಶಾಂತಯುತವಾದ ಹೋರಾಟವನ್ನು ಮಾಡುವಂತೆ ಸೂಚಿಸಿದರು. ಹೋರಾಟಗಾರರ ಬೇಡಿಕೆ ಮತ್ತು ಆರೋಪಗಳ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದು ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಮಾಧ್ಯಮಕ್ಕೆ ತಿಳಿಸಿದರು. ಮಳಿಗೆ ರಾಜ ಪತ್ರಿಕೆ ತುಂಬಾ ದೋಷ ಆಗಿತ್ತು, ಹರಾಜ್ ಮಾಡಿ ಬಹಳ ತುಂಬಾ ದೋಷ ಈಗ ತಹಸೀಲ್ದಾರ್ ಆಫೀಸ್ ಬಳಿ ಇದೆ. ಮೇಲೆ ಅಂಗಡಿಗಳು ಐದು ಅಂಗಡಿ ಅದಕ್ಕೆ 5 lakh ಡಿಪಾಸಿಟ್ ಹಾಕ್ತೀರಿ, 5 lakh ಡಿಪಾಸಿಟ್ ಇಟ್ಕಿರಿ, ಏನಾದ್ರೆ ಕೇಳಬೇಕು ಅವರು ಯಾರು ಫಲಾನುಭವಿಗಳು ಕೇಳಬೇಕು. 2 lakh ರೂಪಾಯಿ 5 lakh ರೂಪಾಯಿ ಡಿಪಾಸಿಟ್ ಒಬ್ರು ಹಾಕಿಲ್ಲ ಅಂತ. ಅಲ್ಲಿ 30 ಅಂಗಡಿ ಹೊಸ ಕಟ್ಟ ನೋಡ್ರಿ, 30 ಅಂಗಡಿಗಳಿಗೆ ಒಬ್ರು ಅರ್ಜಿ ಹಾಕಿಲ್ಲ. ಯಾಕೆ ಹಾಕಿಲ್ಲ? ನಮ್ಮ ಡಿಪಾಸಿಟ್ಗಳು ಹೆಚ್ಚಿಗೆ ಅದಾವ. ಹಾಂ ಅದಾವ. ಈಗ ಎಷ್ಟು 230 ಅಂಗಡಿ ಅಂಗಡಿಗಳಿಗೆ ಅರ್ಜಿ ಬಂದಿದ್ದು ಬರೀ ಅಂಗಡಿ 13 ಮಂದಿ ಸವಾಲು ಕೇಳ. Thank you.